ಹೊಟ್ಟೆ ನೋವಮ್ಮ. ಅಲ್ಲ, ಹೊಟ್ಟೆ ನೋವು ಅಂದ್ರೆ ಇದು ಹೆರಿಗೆ ನೋವು ಕಣವ. ನಡಿ, ಮೊದ್ಲು ಅಟ್ಟಿ ತಗೋಗ ನಡೆವ. ಆರೋಗ್ಯ ಕವಚನ ಅರಕನಳ್ಳಿ ಬಸ್ ಸ್ಟಾಪ್ ನಲ್ಲಿ ಒಂದ್ ಹೆಂಗಸು ಹೆರಿಗೆ ನೋವಿಂದ ನರಗ್ತಾ ಇದ್ದಾಳೆ, ಸ್ವಲ್ಪ ಬೇಗ ಬನ್ನಿ. ಈಗ ವ್ಯಾನ್ ಬಂದ್ಬಿಡತ್ತಮ್ಮ. ಬೇಡ ಕಣವ್ವ, ಬಸ್ಗೋಕೆ ನಮ್ಮ ಹತ್ರ ದುಡ್ಡಿಲ್ಲೋ. ನೋಡಮ್ಮ, ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆರೋಗ್ಯ ಕವಚ ಎಂಬ ಯೋಜನೆನ ಜಾರಿಗೆ ತಂದಿದ್ದಾರೆ. 108 ನಂಬರ್ಗೆ ಡಯಲ್ ಮಾಡಿದ್ರೆ ಅಪಘಾತಗಳಾಗಲಿ ಅಥವಾ ಈ ತರದ ಹೆರಿಗೆ ನೋವುಗಳಾಗಲಿ ಆಂಬ್ಯುಲೆನ್ಸ್ ತಕ್ಷಣ ಬಂದು ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ತುರ್ತು ಚಿಕಿತ್ಸೆ ಸಿಬ್ಬಂದಿಗಳಿರ್ತಾರೆ, ಅದೆಲ್ಲ ಉಚಿತಮ್ಮ, ಫ್ರೀ. ರುದ್ರಣ್ಣ ರುದ್ರಣ್ಣ, ನಿಮ್ಮ ಹೆಂಡತಿಗೆ ಹೆರಿಗೆ ನೋವಾಗಿ ದೊಡ್ಡ ಆಸ್ಪತ್ರೆಗೆ ವ್ಯಾನ್ ಕರ್ಕೊಂಡು ಹೋಗವ್ರೆ, ತಿಮ್ಮಜ್ಜಿ ನಿಂಗೆ ಹೇಳು ಅಂತ ಹೇಳಿದ್ರು. ಅಯ್ಯೋ ಶಿವನೇ, ಏನವ ನೀನು, ಎಂತ ದೊಡ್ಡ ಆಸ್ಪತ್ರೆ ಕರ್ಕೊಂಡ್ ಬಂದಿವ? ಗಂಡ ಬಡವ, ಎಲ್ಲಿಂದ ಹಣ ಕೊಟ್ಟಾನವ? ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಖರ್ಚನ್ನು ಸರ್ಕಾರ ನೋಡಿಕೊಳ್ಳುತ್ತೆ, ನಿಮ್ ನೆಮ್ಮದಿ. ನೋಡಪ್ಪ, ನಿನಗೆ 1 ರೂಪಾಯಿ ಕೂಡ ಖರ್ಚಾಗಲ್ಲ, ಎಲ್ಲಾ ಖರ್ಚು ಸರ್ಕಾರನೇ ನೋಡ್ಕೊಳ್ಳುತ್ತೆ. ಹಂಗಂತೀರಾ ಡಾಕ್ಟರವ್ವ? ಹೌದಪ್ಪ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಯಡಿಯೂರಪ್ಪನವರು ಜನನಿ ಸುರಕ್ಷಾ ಮತ್ತು ಮಡಿಲು ಈ ಎರಡು ಯೋಜನೆಗಳನ್ನ ತಾಯಿ ಭಾಗ್ಯ ಅನ್ನುವ ಹೊಸ ಯೋಜನೆ ಶುರು ಮಾಡಿದ್ದಾರೆ. ನಿಮ್ಮಂಥ ಬಡವರು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ನೋಡಿ, ನಮ್ಮಂತ ಬಡವರಿಗೆ ವಿಷಯ ಗೊತ್ತೇ ಇರಲಿಲ್ಲ. ಹೌದಾ, ಈಗ ನೆಮ್ಮದಿಯ ಕೂತ್ಕೊಳ್ಳಿ ಅಜ್ಜಿ, ಕೂತ್ಕೊಳ್ಳಿ. ತಗೊಳ್ಳಿ ಈ ಕಿಟ್ಟು, ಇದರಲ್ಲಿ ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ಎಲ್ಲ ವಸ್ತುಗಳು ಇವೆ. ನಮ್ಮ ಘನ ಸರ್ಕಾರ ಇದ್ರ ನಿಮಗೆ ಉಚಿತವಾಗಿ ಕೊಡ್ತಾ ಇದೆ. ನಮಸ್ಕಾರ ಡಾಕ್ಟ್ರ, ಬರ್ತೀವಿ. ಈ ನಮಸ್ಕಾರ ನನಗಲ್ಲ, ಇಂಥ ಯೋಜನೆಗಳ ರೂವಾರಿ ಬಡವರ ಬಂಧು ಡಾಕ್ಟರ್ ಯಡಿಯೂರಪ್ಪ.